ಹಾಯ್ ನಮಸ್ಕಾರ. ಇವತ್ತು ಶನಿವಾರ, ಬೇಗನೆ ಕೂಡ ಎದ್ದಿದ್ದೆ, 6 ಗಂಟೆಗೆ ಮುಂಚೆನೆ ಎದ್ದಿದ್ದೆ. ಎಲ್ಲ ಎದ್ದು ನೋಡಿ, ಈ ತರ ಶಿಂಕ್ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಎಲ್ಲ ಕ್ಲೀನ್ ಆಗಿ ತೊಳೆದು ಒಂಚೂರು ನಮ್ಮ ಮನೇಲಿ ಗಂಜಲ ಹಾಕಿ, ನಾನು ಹೋದ್ವಾರ ಪೂಜೆ ಮಾಡಿರ್ಲಿಲ್ಲ, ಡೇಟ್ ಆಗಿದ್ನಲ್ಲ, ಇವತ್ತೆಲ್ಲ ತೊಳೆದು ಪೂಜೆ ಮಾಡ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ನಾನು ದೇವ್ರ ಪಾತ್ರ ಎಷ್ಟು ಕ್ಲೀನ್ ಆಗಿ ತೊಳೆಯೋದು ಅಂತ. ನೋಡಿದ್ರಲ್ಲ ಮನೆ ದೇವ್ರ ಪಾತ್ರಗಳು ಎಷ್ಟು ಚೆನ್ನಾಗವೆ ಅಂತ, ಅದರ ತೋರಿಸಿ ನಿಮಗೂ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ. ಬನ್ನಿ, ಇದೆಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಬೆಳಗ್ಗೆನೆ ಫಸ್ಟ್ ಎದ್ದಿದ ತಕ್ಷಣ ನೋಡಿ, ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು, ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಹಾಲು ಕಾಯಕ್ಕೆ ಇಕ್ಕಿದ್ದೀನಿ. ಯಜಮಾನ್ರು ಬಂದಿದ್ದಾರೆ, ಬಾಳೆಹಣ್ಣು ಎಲೆ ತಗೊಂಡು ಹಾಲು ತಗೊಂಡು ಬಂದರು. ಅವರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಇವಾಗ ದೇವ್ರ ಪಾತ್ರೆ ತೊಳೆಯ ತೋರಿಸ್ತೀನಿ ನಿಮಗೆ. ಬನ್ನಿ, ಇವಾಗ ಶನಿವಾರ ಎಲ್ಲ, ಇವತ್ತು ನಮ್ಮನೇಲಿ ಶನಿವಾರ ಹಬ್ಬದ ಥರ ಪೂಜೆ ಮಾಡ್ತೀವಿ. ಇವತ್ತು ವಾರಕ್ಕೊಂದ್ಸಲ ನಮ್ಮನೇಲಿ ತುಂಬ ಪೂಜೆ ಅಂದರೆ ನಮ್ಗೆ ಶನಿವಾರ ತುಂಬ ಖುಷಿ. ಚೆನ್ನಾಗಿ ಪೂಜೆ ಮಾಡ್ತೀವಿ, ತೋರಿಸ್ತೀನಿ. ಆಮೇಲೆ ಅದೇ ಲಾಗಲ್ಲಿ ನಿಮಗೆ ಬೂದ್ ಗುಂಡ್ಲಕಾಯಿ ತರಿಸ್ ಮಾಡಿದ್ದೀನಿ. ಬೂದ್ ಗುಂಡ್ಲಕಾಯಿಯಾಗಿ ದೋಸೆ ಮಾಡಿ ಟೊಮೆಟೊ ಚಟ್ನಿ ಮಾಡ್ತೀನಿ. ನಿಜ ತುಂಬ ಚೆನ್ನಾಗಿರುತ್ತೆ, ನೀವೆಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂಚೂರು ಕಾಫಿ ಮಾಡ್ಕೋತೀನಿ. ಇಲ್ಲಿ ಸನ್ರೈಸ್ ಕಾಫಿ ಪುಡಿ ಹಾಕೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ ಹಾಲು ಕಾಯ್ತಾ ಇದೆ, ಸಣ್ಣ ಇಕ್ಕಿದೆ. ಫಸ್ಟ್ ಸ್ಟವ್ ಒರೆಸ್ಕೊಂಡು ಹಾಲು ಕಾಯಿಸ್ಕೊಂಡಿದ್ದೀನಿ. ಯಾವಾಗಲೂ ನಾವು ಫಸ್ಟ್ ಇದೇ ಕೆಲಸ ಮಾಡೋದು. ಇವಾಗ ಹಾಲು ಹಾಕ್ಕೊಳ್ಳೋದು ಸಾಕು, ಮುಚ್ಚಿ ಚೆನ್ನಾಗೆ. ನಾವು ಕುಡಿದ್ರಿ ನಾಳೆ ಬೆಳಿಗ್ಗೆನೆ ಕುಡಿಯೋದು ಕಾಫಿ, ತಿರ್ಗ ಮತ್ತೆ ಕುಡಿಯಲ್ಲ. ಸಾಯಂಕಾಲ ನಮ್ಮ ಯಜಮಾನ್ರಿಗೂ ಸ್ವಲ್ಪ ಟೀ, ನಾನು ಕುಡಿತೀನಿ ಟೀ ಅಷ್ಟೇ. ನಮ್ಮ ಮನೆ ದೇವ್ರ ಮನೆ ಕೂಡ ಚಿಕ್ಕದು, ಅದೇ ನಾವು ಹೊರ್ಸ್ಕೋಬೋದು. ಆರಾಮ ದೇವ್ರ ಮನೆ ದೊಡ್ಡದಾಗಿದ್ದಿದ್ರೆ ಸುಮ್ಮನೆ ಸೆಲ್ಪ್ ಮಾಡೋರಷ್ಟೇ. ದೇವ್ರ ಪಾತ್ರೆ ಚೊಳೆಯೋದನ್ನ ಪೂಜೆ ಮಾಡೋದನ್ನ ತೋರಿಸ್ತೀನಿ. ಬೆಳಗ್ಗೆ ನೀರು ಕುಡಿದಿದ್ದೆ ಬಿಸಿನೀರ, ಒಂಚೂರು ಕುಡಿತೀನಿ ಯಜಮಾನ್ರಿ ಕೊಡ್ತೀನಿ. ನಾನು ಸೋಪ ಮೇಲೆ ಎಲ್ಲ ಕುತ್ಕೊಳ್ಳಲ್ಲ, ಪೂಜೆ ಆದ್ಮೇಲೆ ಕುತ್ಕೋತೀನಿ, ಹಂಗೆ ನಿಂತ್ಕೊ ಕೊಟ್ಕೋತೀನಿ. ನೋಡಿ ನಾನು, ನಮ್ದು ಬೋನಸಿ ಖಾಲಿ ಇಡಬಾರ್ದು, ಅಕ್ಕಿ ತುಂಬಿಕ್ಕಿದೆ. ಈ ಅಕ್ಕಿನ ನಾನು ಅಡುಗೆಗೆ ಯೂಸ್ ಮಾಡ್ಕೋತೀನಿ. ನಾವು ಭಾನುವಾರಕ್ಕೊಂದ್ಸಲ ಮಾತ್ರ ನಾನ್ ವೆಜ್ ಮಾಡೋದು, ಡೈಲಿ ದೋಸೆ ಅನ್ನಕ್ಕೆಲ್ಲ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾವು ನಮ್ಮ ಮನೆ ವಿಂಟರ್ ಸಮಯಕ್ಕೆ ನಾವು ದೇವ್ರಿಗೆ ಎಡೆ ಇಕ್ಕೋದು, ಮಟನ್ ಚಿಕನ್ ಕೂಡ ಇಡ್ತೀವಿ ನಾವು, ಅದರಿಂದ ನಾವು ಅಡುಗೆಗೆ ಬಳಸ್ಕೊತೀವಿ. ಈ ಕಳಸದ ಅಕ್ಕಿ ಮತ್ತೆ ಬೋನಸಿಗೆ ತುಂಬಿದ್ದು ಅದನ್ನೆಲ್ಲ ಈ ಪಾತ್ರೆಗೆ ಹಾಕ್ಕೊಂಡು ನಾನು ಅಡುಗೆಗೆ ಬಳಸ್ಕೊಂಡು ಮತ್ತೆ ಹೊಸ ಅಕ್ಕಿ, ಹೊಸ ಬೇರೆ ಅಕ್ಕಿ ಹಾಕ್ತೀನಿ. ನೋಡಿ ಲಕ್ಷ್ಮೀ ಇಟ್ಟಿದೆ ಇದರಲ್ಲಿ, ಇದನ್ನು ಹಾಕ್ಕೋತಾ ಇದ್ದೀನಿ. ಈ ಸಣ್ಣ ಸಣ್ಣ ವಿಗ್ರಹಗಳು ಇದ್ವಲ್ಲ, ಆದರೂ ಕೂಡ ಕೆಳಗಡೆ ಇರಲ್ಲ ನಾನು ಅಕ್ಕಿ ಒಳಗೆ ಇಡೋದು. ನೋಡಿ ಅಕ್ಕಿನ ಇದರೊಳಗೆ ಹಾಕೊತೀವಿ. ನೋಡಿ ಚಿಕ್ಕದು ದೇವ್ರ ಮನೆ ಇಷ್ಟೇ ಇರೋದು, ಕ್ಲೀನ್ ಮಾಡ್ಕೊಂಡು ಅನ್ನಕ್ಕೆ ಹೋಗಿ. ನೋಡಿ ದೇವ್ರ ಪಾತ್ರೆ ಎಲ್ಲ ನಾನು ಇವಾಗ ಇಲ್ಲಿ ಬೆಳ್ಳಿ ಈ ಕಡೆ ಇಟ್ಕೊಂಡಿನಿ, ಹಿತ್ತಾಳೆ ಬೆಲ್ಲ ಈ ಕಡೆ ಇಟ್ಕೊಂಡಿನಿ, ಹಿತ್ತಾಳೆಗೆ ಒಂಚೂರು ಸಬೀನ ಪೀತಾಂಬರ ಇಟ್ಕೊಂಡಿದ್ದೀನಿ. ಇದಕ್ಕೆ ಕೋಲ್ಗೇಟ್ ಪೌಡ್ರ್ ಹಾಕಿ ಕೂಡ ಉತ್ತಿದೆ. ಇವಾಗ ಸ್ವಾತಿ ಹೇಳಿದೆ ಈ ವಿಗ್ರಹಗಳಿಗೆ ಕಣ್ಣತ್ರ ಈ ತರ ಎಲ್ಲ ಹೋಗಿ ಕಪ್ ಕಪ್ ಕಾಕೊಂಡ್ಬಿಡ್ತಿದ್ದು. ಅವಳು ಇದೊಂದು ಲಿಕ್ವಿಡ್ ತಂದ್ಕೊಟ್ಟವಳೆ, ಇದೇನೋ ಒಂದು ಚೂರು ಹತ್ತಿಗೆ ಹಾಕೊಂಡು ತೋರಿಸ್ತೀನಿ. ಬನ್ನಿ ಹತ್ರದಿಂದ ತೋರಿಸ್ತೀನಿ ನಿಮಗೆ. ನೋಡಿ ಇವನ್ನ ನಾನು ಈ ಚೊಂಬು ಇದೆಲ್ಲ ನೋಡಿ, ಬೆಳ್ಳಿ ಚೊಂಬು ಹೆಂಗ ಆಗ್ಬಿಟ್ಟಿದೆ ಇವಾಗ ನೋಡಿ. ತೊಳೆದ್ಕೊಂಡಿದ್ದೀನಿ ನೀರಲ್ಲಿ ಫಸ್ಟು, ಇವಾಗ ಒಂದ್ ಸ್ವಲ್ಪ ಈ ಹತ್ತಿಗೆ ಈ ಲಿಕ್ವಿಡ್ ಒಂಚೂರೇ ಚೂರು ಸಾಕು, ಹಿಂಗಂದ್ರೆ ಸಾಕು. ನೋಡಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಇಷ್ಟಂದ್ರೆ ಸಾಕು, ಎಲ್ಲ ಬಂದ್ಬಿಡುತ್ತೆ. ನಿಜ ಸಕ್ಕ ತೆಗದೆ ಸ್ವಾತಿ ತಂದ್ಕೊಟ್ಟ ಆಲೆ ನನ್ಗೆ ಒಂದು ತಿಂಗಳೇ ಆಯ್ತು. ನೋಡಿ ಹಿಂಗಂದ್ರೆ ಸಾಕು, ನೋಡಿ ಎಲ್ಲ ಒಂದು ಚೂರು ಇಲ್ಲ ಹೊಂಟೋಗುತ್ತೆ, ಕರ್ರಗಿರೋವೆಲ್ಲ ಬೆಳ್ಳಗಾಗೈತೆ. ಸ್ವಲ್ಪ ಹೊತ್ತು ಬಿಡೋಣ, ಬಿಟ್ಬಿಟ್ಟು ತೊಳ್ಕೊಳ್ಳೋಣ. ಇವೆಲ್ಲ ಅಷ್ಟೇ ಎಲ್ಲ ನೋಡಿ, ಇದು ನೋಡಿ ಹೆಂಗೆ. ಈ ತರ
ಇದು ಈ ಲಕ್ಷ್ಮಿ ವಿಗ್ರಹ ಅಂತೂ ಇಂಥದ್ದೆಲ್ಲ ಫುಲ್ಲು ಕರ್ದಾಗ್ಬಿಟ್ಟಿತ್ತು. ಕೋಲ್ಗೇಟ್ ಪೇಸ್ಟ್ ಕೋಲ್ಗೇಟ್ ಪೌಡರ್ ಹಾಕಿದ್ರು ಉದ್ಲಿಲ್ಲ ನೋಡಿ. ಹಿಂಗಂದ್ರೆ ಸಾಕು, ಎಲ್ಲ ಒಂದು ಚೂರು ಇಲ್ದಂಗ ಸ್ವಲ್ಪನು ಈ ಕಣ್ಣ ಹತ್ರ ಎಲ್ಲ ಕರ್ಗಾಗ್ಬಿಟ್ಟಿತ್ತು ನೋಡಿ. ಅವಳ ಹತ್ರ ಇದೆ ಲಿಂಕು, ಬೇಕಾದ್ರೆ ಈಸ್ ಹಾಕ್ತೀನಿ ನಿಮ್ಗೆ. ಅದ್ರದ್ದು ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಬೆಳ್ಳಿ ಸಾಮಾನು ಎಲ್ಲ ತೊಳಿಕ್ ಚೆನ್ನಾಗಿರುತ್ತೆ. ಇವನ್ನ ಇವಾಗ ತಿರ್ಗಿ ಒಂಚೂರು ತೊಳ್ಕೊಂಡ್ರೆ ಸಾಕು, ಇನ್ನೇನಿಲ್ಲ. ಇಲ್ಲೆಲ್ಲ ಏನ್ ಗಲೀಜು ಇದೆ ನೋಡಿ, ಉಲ್ಟಾ. ನಾನು ಎಲ್ಲಿ, ನಾನು ಚಿನ್ನದ್ದು ತಾಳಿ ಇತ್ತು ಲಕ್ಷ್ಮಿ ಕೂರಿಸ್ತಿದ್ನಲ್ಲ ಅವಾಗ ತಂದಿದೆ, ಅದನ್ನ ಇಲ್ಲೇ ಕಟ್ಟಿದ್ದೀನಿ ಅಷ್ಟೆ. ಸರಿ, ಒಂಚೂರು ಹಾಕೋತೀನಿ. ಒಂದೊಂದು ಡ್ರಾಪ್ ಹಾಕೊಂಡ್ರೆ ಸಾಕು ನೋಡಿ. ಇದು ವಿಗ್ರಹ ಎಷ್ಟು ಕರ್ರಗಾಗೋಯ್ತು ಇವಾಗ ನೋಡಿ. ಈ ವರಮಹಾಲಕ್ಷ್ಮಿ ನಂಗೆ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಕೊಳ ಇದ್ರು, ಇದೆಲ್ಲ ಫುಲ್ಲು ಕಪ್ಕಾಗೋಗಿತ್ತು. ಒಂದ್ಸಲ ತೋರಿಸಿದೆ ಅನ್ಸುತ್ತೆ ನಿಮ್ಗೆ ನೋಡಿ, ಎಷ್ಟು ಚೆನ್ನಾಗಿದೆ. ತೊಳೆದು ಕೂಡ ತೋರಿಸ್ತೀನಿ ನಿಮ್ಗೆ. ಇತ್ತಳದಷ್ಟೆ ಪೀತಾಂಬರಿ ಹಾಕ್ಬಿಟ್ರೆ ಚೆನ್ನಾಗಾಯ್ತು, ಅವನು ತೋರಿಸ್ತೀನಿ. ಈಗ ಹೆಂಗ್ ಕರ್ಗಾಗವೆ ಅದ್ ತೊಳೆದು ತೋರಿಸ್ತೀನಿ. ಇನ್ನೇನು ಬೇಡ, ಯಾವ ನಾರ್ನು ಕೂಡ ನಾನು ಯೂಸ್ ಮಾಡಲ್ಲ, ಸಾಕು ತೋರಿಸ್ತೀನಿ ಇವನ್ನ ನೋಡಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ. ಅಷ್ಟೇ ತೊಳೆದ್ಬಿಟ್ಟು ಹಣೆ ಗಿಡ ಈ ತಲೆ ಸಾಮಾನು ಅಷ್ಟೇ ನೋಡಿ. ಇಲ್ಲಿ ಕರ್ಗಾಗ್ಬಿಟ್ಟಾರೆ ಎಲ್ಲ ನೋಡಿ. ಇದು ಬೆಳ್ಳಿದೆ ನೋಡಿ, ಹೆಂಗೆ ಎಲ್ಲ ಎಷ್ಟು ಚೆನ್ನಾಗಿ. ಎಷ್ಟು ಕೊಳ ಇದ್ರು ಯಾವ ಒಂಚೂರು ಇರಲ್ಲ, ಎಲ್ಲ ಉಂಟೋಗುತ್ತೆ. ಇಷ್ಟೇ ತೊಳ್ಕೊಳ್ಳೋ, ಇವನ್ನೆಲ್ಲ ತೊಳ್ಕೊಂಡು ಆಮೇಲೆ ತೋರಿಸ್ತೀನಿ. ನೋಡಿ, ಹಿತ್ತಾಳೆ ಸಾಮಾನು ತೊಳಿತಾ ಇದ್ದೀನಿ, ಪೀತಾಂಬರಿ ತೊಳೆದಿದ್ದೀನಿ ಅಷ್ಟೇ ನೋಡಿ. ಏನು ಕರ್ಗಾಯ್ತು, 2 ಸೆಕೆಂಡ್ ಹೋಗುತ್ತೆ ಪೀತಾಂಬರಿ ಹಾಕಿದ್ರಿಂದ. ಹುಣಸೆ ಹಣ್ಣು ಮತ್ತೆ ನಿಂಬೆಹಣ್ಣು ಹಾಕ್ತಿದ್ದೆ ಮೊದ್ಲು, ಇವಾಗ ಪೀತಾಂಬರಿನೇ ಹಾಕ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಕೂಡ ಪೀತಾಂಬರಿ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡು ತೊಳಿಬೋದು, ಹುಣಸೆ ಹಣ್ಣು ಇಲ್ಲ ಅಂದ್ರೆ ನಿಂಬೆಹಣ್ಣು ಇದ್ರು ನಿಂಬೆಹಣ್ಣು ಹಾಕೊಂಡು ತೊಳಿಬೋದು. ನಾನು 2 ಹಾಕಲ್ಲ ಇವಾಗ, ಇವನ್ನೇ ಹಾಕೊಂಡು ಪೀತಾಂಬರಿನೇ ಹಾಕ ತೊಳೆದು ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಯ್ತು. ಆಯ್ತಾಳೆ ಪ್ಲೇಟ್ಗಳು ವಿಗ್ರಹ ಮಾಡಿಸ್ತೀನಿ, ಕಳ್ಸಕ್ಕೆ ಬಂದಿರ್ತೀನಿ ಈ ತರ. ಈ ಗಂಟೆಗಳು ಅಷ್ಟೇ ಹಿಂಗಂದ್ರೆ ನೋಡಿ, ನಮ್ಮವು ಯಾವಾಗ್ಲೂ ಎಷ್ಟು ಚೆನ್ನಾಗಿರ್ತವೆ ಅಂತ. ವಾರಕ್ಕೊಂದ್ಸಲ ತೊಳೆಯೋದು ನಾನು, ಹೋದ ವಾರ ಒಂದು ತೊಳಿಲಿಲ್ಲ ಅಷ್ಟೇ, ಏನಿಲ್ಲ. ಆಮೇಲೆ ತೋರಿಸ್ತೀನಿ. ಓ ಅಲ್ಲದೆ ಹಾಸಿಗೆ ಮೇಲೆ ಎತ್ಕೊಳ್ಳಿ, ಮಡಗಿದ್ದೀನಿ ಅವನ್ ಬಟ್ಟೆ ಮೇಲೆ. ಆಮೇಲೆ ಇವು ಪಾತ್ರೆನ ದೇವ್ರ ಸಾಮಾನ ತೊಳೆದಿದ ತಕ್ಷಣ ನಾವು ಬಟ್ಟೆ ಒರೆಸ್ಕೋಬೇಕು ದೇವ್ರ ಮನೆ ತಗೊಂಡೋಗಿ, ಇಲ್ಲ ಅದೆಲ್ಲ ಕರ್ಗಾಗೋಯ್ತವೆ. ತೊಳಲ್ ಬಟ್ಟೆ ಮಡಿಕೊಂಡಿದ್ದೀನಿ ಇದಕ್ಕೆ ಅಂತ, ಅದನ್ನು ಆಮೇಲೆ ತೋರಿಸ್ತೀನಿ ನೋಡಿ. ನೀವು ಅಷ್ಟೇ ನಾನು ಯಾವತ್ತು ಒಂದಿನಾನು ನಾರಲ್ಲಿ ಒಂದಿನಾನು ಉಜ್ಜೋದೇ ಇಲ್ಲ, ನಾನು ಕೈಲೇ ಉಜ್ಕೊಂಡ್ಬಿಡ್ತೀನಿ. ಎಲ್ಲ ಎಷ್ಟು ಚೆನ್ನಾಗ ನೋಡಿ, ನೀವೇ ಯಾವ ಕರ್ಗು ಆಗಲ್ಲ, ಕೊಳೆನೂ ಇರಲ್ಲ. ಇದಂತೂ ಹೆಚ್ಚು ಕಮ್ಮಿ ಒಂದು 100 ವರ್ಷದ ಮೇಲಿದ್ರು ನಮ್ಮ ಮಾವರು ಹಂಗೆ ತೊಳಿತಿದ್ರು, ಅವಾಗ ಅವ್ರು ನಿಮ್ಮೇನು ಹುಣಸೆಹಣ್ಣು ತೊಳಿತಿದ್ರು ನೋಡಿ ಅಷ್ಟೆ. ಇವಾಗೆಲ್ಲ ಈಜಿಯಾಗೆ ತೊಳ್ಕೊಬೋದು, ಇವಾಗೆಲ್ಲ ಕಷ್ಟ ಅನ್ನೋರು ಇವಾಗ ಏನಿಲ್ಲ. ಪೀತಾಂಬರಿ ಎಲ್ಲ ಸಿಗುತ್ತೆ 15-20 ರೂಪಾಯಿಗೆಲ್ಲ, ಹತ್ತಂದ್ರೆ ನನಗೊಂದು 1 ತಿಂಗಳುಗಟ್ಟಲೆ ಬರುತ್ತೆ ಪ್ಯಾಕೆಟಲ್ಲಿ. ಒಂದೊಂದು ಸ್ವಲ್ಪ ಹಾಕಿ ತೊಳ್ಕೊಳ್ಳೋದೀನಿ, ತೊಳ್ಕೊಬರ್ತೀನಿ ತೋರಿಸ್ತೀನಿ ಎಲ್ಲ ಹೊಸವಾಗಿ ಸಿಗ್ತೀನಿ. ದೇವ್ರ ಸಾಮಾನೆಲ್ಲ ಇರ್ತಾರೆ ಪೀತಾಂಬರಿಲೇ, ತೊಳೆದ್ಮೇಲೆ ಹಿಂಗೆ ಒರೆಸಿಕ್ಕೊಳ್ಳೋಣ, ಇಲ್ಲ ಅಂದ್ರೆ ಏನಾಗುತ್ತೆ ಎಲ್ಲ ಚುಕ್ ಚುಕ್ಕಿ ಬಂದ್ಬಿಡ್ತವೆ. ಈ ತರ ಕ್ಲೀನಾಗೆ ಒಂದು ನಾನು ಚಿಕ್ಕದ ದೇವ್ರ ಸಾಮಾನಿಗೆ ಅಂತ ಇಟ್ಕೊಂಡಿದ್ದೀನಿ ಇದನ್ನ. ತೊಳೆದು ಎಲ್ಲ ನೋಡಿ, ದೀಪನು ಅಷ್ಟೇ ಎಲ್ಲ ಹಿಂಗೆ ನೋಡಿ, ಹಿಂಗೆ ನೀರು ಕೂತಿರುತ್ತಲ್ಲ ಎಲೆ ಆಗ್ಬಿಡುತ್ತೆ. ಈ ಥರ ಒರೆಸ್ಕೊಂಡ್ರೆ ಎಷ್ಟು ಕ್ಲೀನಾಗಿರ್ತವೆ. ಇನ್ನು ನೀವು ತೊಳೆಯೋದು ಒಂದು ಒಬ್ಬೊಬ್ರು 15 ದಿನಕ್ಕೊಂದ್ಸಲ ತೊಳಿತಾರೆ, ಅಮಾಸ್ಯೆಗೆ ಹುಣ್ಣಿಮೆಗೆ ಆ ಥರ ತೊಳ್ಕೊಬೋದು. ಈ ಥರವ್ರೆಲ್ಲ ಒಂದೊಂದೇ ಒರೆಸಿ ಇಟ್ಕೊಂಡ್ಬಿಡ್ತೀನಿ. ಇವನು ಅಷ್ಟೇ
ನಾವು ಅಣೆಗಿಡುವಾಗ ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ಒರೆಸಿ ಇಟ್ಕೊತೀನಿ. ಹಿಂಗೆ ಕ್ಲೀನಾಗಿ ಎಲ್ಲ ಒರೆಸಿ ಹಿಂಗೆ ಇಟ್ಕೊಳ್ಳೋಣ. ಈ ಸಣ್ಣ ಸಣ್ಣ ಇದ್ರೂ ಅಷ್ಟೆ ನೋಡಿ, ಎಲ್ಲಾನು ಈ ಥರ ಒರೆಸಿ ಒರೆಸಿ ಕ್ಲೀನಾಗಿ ಮಾಡಿಕೊಡೋಣ. ಒರೆಸಾದ್ಮೇಲೆ ಈ ಬಟ್ಟೆ ಜಾಲಿಸ್ಬಿಟ್ಟು ತಿರ್ಗಾ ಒಣಗಿಸಿ ಇಕ್ಕೊಂಡ್ರೆ ನೆಕ್ಸ್ಟ್ ವಾರ ಆಗುತ್ತೆ. ಈ ಥರ ಎಲ್ಲ ಕ್ಲೀನಾಗಿ ಒರೆಸಿ ಇಕ್ಕೋತೀನಿ. ಇನ್ನೆಲ್ಲ ಏನಾರ ಈ ಜಾಕ್ಟೆ ನೋಡಿ ಇಷ್ಟು ಚೆನ್ನಾಗಿ ತೊಳೆದಿದ್ದೀನಿ. ಎರಡು ಸೆಕೆಂಡ್ಗೆ ಹೋಗುತ್ತೆ. ಈಗ ಹಿಂಗೆ ಬಿಟ್ಟರೆ ಹಿಂಗೆ ಕಪ್ಪಾಗುತ್ತೆ. ಹಿಂಗೆ ಒರೆಸಿಟ್ರೆ ನೆಕ್ಸ್ಟ್ ವಾರವರೆಗೂ ಇರುತ್ತೆ ಈ ಥರ. ಅಷ್ಟೇ ಅಷ್ಟೇ ಈ ಥರ ತೊಳೆದು ಎಲ್ಲ ಒರೆಸಿ ಇಟ್ಕೊಂಬರ್ತೀನಿ. ಹಣೆಗೆ ಇಟ್ಕೊಂಡು ತೋರಿಸ್ತೀನಿ ಮತ್ತೆ ನೋಡಿ. ನಾನಿಲ್ಲಿ ಅರ್ಧ ಕೆ ಜಿ ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ, ಅರ್ಧ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಜನಕ್ಕೆ ಅನ್ನೋದ್ರ ಮೇಲೆ ನಾನು ಬಟ್ಲಲ್ಲಿ ಮೂರು ಬಟ್ಲು ಅಕ್ಕಿನ ರಾತ್ರಿನೇ ನೆನೆಸಿ ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಮೂರು ಬಟ್ಲು ಅಕ್ಕಿ, ಅರ್ಧ ಕೆ ಜಿ ಬೂದುಗುಂಬಳಕಾಯಿ, ಅರ್ಧ ಒಂದು ತೆಂಗಿನಕಾಯಿ, ಇಷ್ಟು ಹಾಕಿ ಇವಾಗ ಬೂದುಗುಂಬಳಕಾಯಿ ನಾವೇನು ಮಾಡಬೇಕು ಅಂದರೆ ಈ ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ತೆಗೆದು ತೆಂಗಿನಕಾಯಿ ಜೊತೇಲಿ ಮತ್ತೆ ಅಕ್ಕಿ ತಗೊಂಡು ನುಣ್ಣಗೆ ರುಬ್ಕೊಂಡ್ಬರ್ಬೇಕು. ನೆನಿಬೇಕು ಒಂದು ಅರ್ಧ ಗಂಟೆ, ಅದನ್ನ ರುಬ್ಬಿಟ್ಟು ಇಡಬೇಕು. ಅಷ್ಟರಲ್ಲಿ ನಾವು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ, ಪೂಜೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೆನೀಲಿ. ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ ತೆಂಗಿನಕಾಯಿ ಜೊತೆ, ಒಂದೊಂದು ಚೂರು ಹಾಕೊಂಡು ಅಕ್ಕಿ ಜೊತೇಲಿ ರುಬ್ಕೊಂಡ್ಬರ್ತೀನಿ. ಕಟ್ ಮಾಡಿಕೊಂಡಿದ್ದೀನಿ. ಕಾಯಿನೂ ಅಷ್ಟೇ, ಫಸ್ಟು ಕಾಯಿನ ಪೌಡ್ರ್ ಮಾಡ್ಕೊಬರ್ತೀನಿ, ಇಲ್ಲ ನುಣ್ಣಗಾಗಲ್ಲ. ಆಮೇಲೆ ಹಾಕೋ, ಒಂದು ನಿಮಿಷ ಇರೋ, ಪೌಡ್ರ್ ಮಾಡ್ಕೊಡ್ತೀನಿ. ಕಾಯಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಒಂದೊಂದು ಸ್ವಲ್ಪ ಬೂದುಗುಂಬಳಕಾಯಿ, ಮತ್ತು ಅಷ್ಟೇ ಒಳ್ಳೆಯದು ಕೂಡ ಬೂದುಗುಂಬಳಕಾಯಿನಿ ಮಾಡೋದ್ರಿಂದ ಹಿಂಗೆ ನಾನು ಅದರಿಂದ ಸಾಂಬಾರು ಕೂಡ ಮಾಡಿ ತೋರಿಸ್ತೀನಿ ಮುಂದೆ ಒಂದಿನ. ನಮ್ಮನೇಲಿ ನಾವು ತಿಂತೀವಿ. ಇಷ್ಟು ಹಾಕೊಂಡು ನುಣ್ಣಗೆ ರುಬ್ಕೊಂಬರೋಣ. ತುಂಬ ಒಳ್ಳೆಯದು ಕೂಡ, ಮಕ್ಕಳಿಗೆ ಅದಕ್ಕೆಲ್ಲ ಮಾಡಿಕೊಡಿ ವಾರಕ್ಕೊಂದ್ಸಲ. ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಇದೇ ಥರ ಎಲ್ಲ ರುಬ್ಕೊಂಬರ್ತೀನಿ, ಎಲ್ಲ ತೋರಿಸ್ತೀನಿ. ಇದೇ ಥರ ರುಬ್ಕೊಂಬರೋಣ. ಈಗ ಬೂದುಗುಂಬಳಕಾಯಿನೂ ಒಂದೊಂದು ಸ್ವಲ್ಪ ಅಕ್ಕಿನೂ ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಲಾಸ್ಟ್ ಎಂಡಲ್ಲಿ ತೋರಿಸ್ತೀನಿ. ನೋಡಿ ನುಣ್ಣಗೆಲ್ಲ ರುಬ್ಬಿಕೋದೀನಿ, ರುಬ್ಬಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಯಲಿ. ಒಂದೊಂದು ಗಂಟೆ ಇದು ನುಣ್ಣಗಾಗಿಲ್ಲ, ಅದನ್ನು ತೆಗಿತೀನಿ ಆಮೇಲೆ. ಇದಿರಲಿ ಇವಾಗ ನೆನೆಯಲಿ. ಇದಕ್ಕೆ ಈಗ ಉಪ್ಪು ಹಾಕ್ಬಿಟ್ಟು, ಇನ್ನೇನು ಬೇಡ, ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಇಟ್ಕೋಣ. ಪೂಜೆ ಮಾಡ್ಕೊ ಬಂದ್ಮೇಲೆ ಬಿಸಿ ಬಿಸಿ ದೋಸೆ ಹಾಕಿ ತೋರಿಸ್ತೀನಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದ್ರ ಪಾಡ್ಗದ ಆಗಲೇ ಮುಚ್ಚಿಬಿಡ್ತೀನಿ ನೋಡಿ. ಈ ಥರ ಎಲ್ಲ ನಾನು ಲೆಂತಿ ಆಗುತ್ತೆ ಈ ಥರ ನೋಡಿ. ವಿಗ್ರಹಗೆ ಅರ್ಶಿನ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಅಕ್ಕಿ ಮೇಲೆ ಹಿಂಗೆ ಇಡ್ತಾ ಇದ್ದೀನಿ ಕ್ಲೀನಾಗೆ ನಾನು. ಆಯಿತು, ಕರೆಕ್ಟಾಗಿ ಕೂರಿಸಿದ್ದೀನಿ. ಇಲ್ಲೂ ಅಷ್ಟೇ, ಅಕ್ಕಿ ಹಾಕಿ ಇದಕ್ಕೆ ಅಕ್ಕಿ ಹಾಕಿ ಇದೆಲ್ಲ ಕ್ಲೀನಾಗೆ ನೋಡಿ ಜೋಡಿಸ್ಕೊಂಡಿದ್ದೀನಿ ಎಲ್ಲ. ಈ ಬೋನಸಿ ಖಾಲಿ ಇಡಬಾರ್ದು. ನಾವು ಅಡುಗೆ ಮಾಡಿರೋದ್ರಿಂದ ಅಡುಗೆ ಮಾಡೋದು ಆಗಿರ್ಬೋದು, ಅದಾರು ಆಗಲಿ, ಇಲ್ಲ ಅಂದರೆ ನಾನು ಮತ್ತೆ ಅಕ್ಕಿ ತುಂಬಿಟ್ಟಿದ್ದೀನಿ. ನೀವು ಏನಿದೆ ನಿಮ್ಮ ಮನೇಲಿ ಅದನ್ನು ಇಡ್ಬೋದು. ಅಕ್ಕಿ ತುಂಬಿಟ್ಟು ಖಾಲಿ ಇಡಬಾರ್ದು ಅಷ್ಟೇ. ಇದು ಕಲಸಕ್ಕೆ ಎಲ್ಲ ಅಷ್ಟು ಕುಕ್ಕುಮ ಹಾಕಿ ತೆಂಗಿನಕಾಯಿಗೂ ರೆಡಿ ಮಾಡಿಕೊಂಡಿದ್ದೀನಿ. ಇಲ್ಲಿ ಬಂದರೆ ಬಾಳೆಹಣ್ಣು ತೊಳ್ಕೊಂಡು ಇಕ್ಕೊಂಡಿದ್ದೀನಿ, ತೆಂಗಿನಕಾಯಿ ತೊಳೆದಿದ್ದೀನಿ, ಹೂವು ತಂದುಕೊಟ್ಟಿದ್ರು, ಹೂವಕ್ಕೆಲ್ಲ ನೀರು ಚುಮ್ಕಿಸಿ ಇಟ್ಕೊಂಡಿದ್ದೀನಿ. ಕಳಸಕ್ಕೆಲ್ಲ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ, ರೆಡಿ ಮಾಡ್ಕೊತೀನಿ. ತುಂಬ ಲೆಂತಿ ಆಗುತ್ತೆ ಅಂತ ನಾನು ಒಂದೊಂದು ಕ್ಲಿಪ್ಪಿಂಗ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಷ್ಟೆಲ್ಲ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೂವು ಹಾಕೋಕೆ ತೋರಿಸ್ತೀನಿ, ಎಲ್ಲ ಹೂವು ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಹೂವು ಹಾಕಿದ್ದೀನಿ, ಸ್ವಲ್ಪ ಸಣ್ಣಕ್ಕೆ ಹೋಗಿದ್ದ ಬರೋಷ್ಟರಲ್ಲಿ ಎಲ್ಲ ಹೂವು ಹಾಕಿದ್ದೀನಿ ನೋಡಿ.
ಆಮೇಲೆ ಏನ್ ಗೊತ್ತಾ, ನಮ್ಮ ಮನೇಲಿ ಶನಿವಾರ ನಾವು ಜಾಕಟೆ ಬೋನಸಿ ಇದು ಶಂಖ ಊದ್ಬೇಕಲ್ಲ, ಗಂಡಸ್ರೆ ಬೇಕು ಇವತ್ತು ವಾರದ ದಿನ ಮಾತ್ರ, ಅವರೇ ಮಾಡ್ತಾರೆ. ಇವತ್ತು ಸುಹಾಸ್ ಆಗ್ಲಿ ಸ್ವಾತಿ ಸುಹಾಸ್ ಆಗ್ಲಿ ಯಜಮಾನ್ರಾಗ್ಲಿ ಮಾಡ್ಕೊಡ್ತಾರೆ. ಇವತ್ತು ಎಲ್ಲ ರೆಡಿ ಮಾಡ್ತೀನಿ, ಅವರು ಇವತ್ತು ಪೂಜೆ ಮಾಡ್ತಾರೆ, ತೋರಿಸ್ತೀನಿ ನಿಮ್ಗೆ ಕೂಡ ನೋಡಿ. ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇವತ್ತು ನೈವೇದ್ಯಕ್ಕೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಶನಿವಾರದ ದಿನ ನಿಮ್ಮ ಮನೆ ದೇವರು ವಾರದ ದಿನ ಕಾಯಿ ಹೊಡೆಯೋದ್ರಿಂದ ನಿಜ ತುಂಬಾ ಒಳ್ಳೇದು. ಹೊಡೆದು ಪೂಜೆ ಮಾಡಿ ಇದನ್ನ ನಮ್ಗೆ ಪುರೋಹಿತರು ಕೂಡ ಹೇಳಿದ್ರು. ನಾವು ಗಣೇಶನ ಹೋಮ ಮಾಡಿಸಿದಾಗ ಆ ಕಾಯಿ ಮನೆಯಲ್ಲಿ ತೆಂಗಿನಕಾಯಿನ ಹೊಡೆಯೋದ್ರಿಂದ ತುಂಬಾ ಒಳ್ಳೇದಂತೆ ವಾರದ ದಿನ ಒಂದ್ಸಲ. ಅದಕ್ಕೆ ತೆಂಗಿನಕಾಯಿನ ತೊಳೆದು ಇಟ್ಕೊಂಡಿನಿ, ಬಾಳೆಹಣ್ಣೆ ಎಲ್ಲ ತೋರ್ಸಲ್ಲ. ಪೂಜೆ ಮಾಡ್ತಾ ಇದ್ದೀವಿ, ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಯಜಮಾನರು ಪೂಜೆ ಮಾಡ್ತಾ ಇದ್ದಾರೆ. ತೆಂಗಿನಕಾಯಿಗೆ ಬಾಳೆಹಣ್ಣೆಲ್ಲ ಅರಿಶಿನ ಕುಂಕುಮ ಇಕ್ಕಿ ಎಲ್ಲ ರೆಡಿ ಮಾಡಿದ್ದೀನಿ, ಪೂಜೆ ಮಾಡ್ತಾ ಕಾಯಿ ಹೊಡ್ಕೋತವ್ರೆ. ಅದು ಕೊಂಚೂರು ಅರಿಶಿನ ಕುಂಕುಮ ಇರ್ತಾನ, ಬಾಳೆಹಣ್ಣು ಎಲೆ ಮುಗಿಲಿ, ನಾವು ಅರಿಶಿನ ಕುಂಕುಮ ದೇವ್ರಿಗೆ ಅಂತ ಮಾಡಿಕೊಂಡಿರೋದು, ಬೇರೆ ಕೊಡಲ್ಲ. ಅವ್ರಿಗೆ ಸಪ್ರೇಟ್ ಇಕ್ಕಿರ್ತೀನಿ ಬಂದವ್ರು ಕೊಡಕ್ಕೆ. ಇದು ಮಾತ್ರ ದೇವ್ರಿಗೆ ಇಡೋದು ಅರಿಶಿನ, ನಾವು ಇಟ್ಕೊಳಲ್ಲ ದೇವ್ರಿಗೆ ಮಾತ್ರ. ನಾವು ಅಲ್ಲಿ ಕೆಳಗಡೆ ಇರೋದ್ರಲ್ಲಿ ಇಟ್ಕೊತೀವಿ. ಆಗಿದೆ ಕಾಯಿ ಹೊಡೆದು. ಇವಾಗ ಮಂಗಳಾರತಿ ಮಾಡ್ತಾರೆ ಕರ್ಪೂರ ಹಚ್ಚಕ್ಕೆ. ಬನ್ನಿ ನಾನು ಈ ಕಡೆ ಹೋಗ್ತೀನಿ. ಓಕೆ ಆ ಕಡೆ ಹಾಂ ರೆಡಿ ಮಾಡಿಕ್ಕೆ.
ಪೂಜೆ ಎಲ್ಲ ಆಯ್ತು. ನಮ್ಗೆ ಶನಿವಾರ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಮನೇಲೂ ಅಷ್ಟೇ ನಿಂದಿ ನಮ್ಗೆ ಈ ವಾರ ಬತ್ತಂದ್ರೆ ಸಖತ್ ಖುಷಿಯಿಂದ ಮಾಡ್ತೀವಿ. ಆಯ್ತು ಪೂಜೆ, ಇವಾಗ ಬನ್ನಿ. ದೋಸೆನೂ ಕೂಡ ಅರ್ಧ ಮುಕ್ಕಾಲ್ ಗಂಟೆ ಆಗೋಯ್ತು ರುಬ್ಬಿಕ್ಕಿ. ಇವಾಗ ಚಟ್ನಿ ಮಾಡ್ಕೊಳ್ಳೋಣ, ಪಟ ಪಟ್ನ ರೆಡಿ ಮಾಡ್ಕೊಂಡಿನಿ. ಆಲ್ರೆಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕೊಂಡಿನಿ ಒಂದ್ 2 ಸ್ಪೂನು. ಇಲ್ಲಿ ಒಂದ್ 4 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಇಲ್ಲಿ 4 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದ್ 3 ಹಸಿಮೆಣಸಿನ್ಕಾಯಿ, ಒಂದಿಷ್ಟು ಅಪ್ಪ ಹುಣಸೆಹಣ್ಣು, ಒಂದ್ ಬೆಳ್ಳುಳ್ಳಿ ಗೆಡ್ಡೆ, ಒಂದ್ ಸಣ್ಣ ಒಂದ್ ದಪ್ಪದ ಈರುಳ್ಳಿ, ಕರಿಬೇವು ಸೊಪ್ಪು, ಇಷ್ಟು ಹಾಕಿ ಉಂಚು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಟೊಮೆಟೊ ಹಾಕೋಣ, ತುಂಬ ಚೆನ್ನಾಗಿರುತ್ತೆ ಚಟ್ನಿ ಈ ದೋಸೆಗೆ. ಸ್ವಲ್ಪ ಸ್ವಲ್ಪ ನೋಡಿ, ನಾನು ಈರುಳ್ಳಿನ ಒಂದ್ ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು 4 ಜಾಮ್ ಟೊಮೆಟೊ ತಗೊಂಡಿದ್ದೀನಿ, ಕಟ್ ಮಾಡಿಕೊಂಡಿದ್ದೀನಿ. ಅದನ್ನು ಅಷ್ಟೇ ಹಾಕಿ ಸ್ವಲ್ಪ ಮೆತ್ತಗಾಗೋವರೆಗೂ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಮೆತ್ತಗಾಯ್ತವೆ, ಅಯ್ಯೋ ನಾನು ಆವಾಗಲೇ ಜೀರಿಗೆ ಹಾಕೋದೆ ಮಾಡ್ತದೆ, ಸಾರಿ. ಒಂದ್ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ, ಕಲ್ದಿಟ್ಟೆ ಮತ್ತೆ. ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಕೂಡ ಬೇಯುತ್ತೆ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇಲ್ಲಿ ಹಾ ಸಾಕು, ಇದನ್ನ ಒಂದ್ ಸ್ವಲ್ಪ ಹೊತ್ತು ಮುಚ್ಚಿ ನಾನು ಸಣ್ಣ ಹುರಿಲಿ ಹಾಕಿದ್ದೀನಿ. ಒಂದ್ 2 ನಿಮಿಷ ಬೆಂದೋಯ್ತದೆ, ಮುಚ್ಚಿ ಬೇಯಿಸಿ ನೋಡಿ. ಈ ತರ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದ್ 2-3 ನಿಮಿಷ. ತಿರ್ಗಾ ನಾವು ಇದಕ್ಕೆ ಒಗ್ಗರಣೆ ಹಾಕ್ಬೇಕಷ್ಟೇ, ಇನ್ನೇನು ತಿರ್ಗಾ ಬೇಯಿಸೋಂಗಿಲ್ಲ. ಅದಕ್ಕೆ ಫಸ್ಟ್ ಬೇಯಿಸುವಾಗ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಬೇಯಿಸ್ಕೊಂಡಿದ್ದೀನಿ ಫುಲ್ಲು, ಚೆನ್ನಾಗಿ ಗಮ್ಮನವರೆಗೂ ಬೇಯಿಸ್ಕೊಂಡಿದ್ದೀನಿ. ಆಗಿದೆ ಕೂಡ, ಈಗ ಆರಿದೆ ಕೂಡ, ರುಬ್ಕೊಂಬತ್ತೀನಿ. ನೀರು ಹಾಕ್ಕೊಂಡು ರುಬ್ಕೊಬೋದು. ಚೂರು ಹಾಕೊಂಡು ನೀರು ಹಾಕೊಂಡು ಇನ್ನೊಂದು ಸ್ವಲ್ಪ ರುಬ್ಕೋತೀನಿ. ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಪ್ಪೆ ಇದೆ, ಇನ್ನೊಂದು ಚೂರು ಉಪ್ಪು ಹಾಕೊತೀನಿ. ಉಪ್ಪು ಹಾಕೊಂಡು ರುಬ್ಕೊಬಿಡೋಣ ಸಾಕು. ಬಂದಿದ್ದೀನಿ, ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಅಳಾಡಿಸ್ಕೊಂಡ್ಬರ್ತೀನಿ. ಅಲ್ಲಿ ಎಣ್ಣೆ ಹಾಕಿಟ್ಕೊಂಡು ಒಗ್ಗರಣೆ ಹಾಕ್ಬಿಡೋಣ. ತುಂಬಾ ಟೇಸ್ಟ್ ಸಖತ್ತಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇದಾಗಿದೆ, ಈಗ ಒಗ್ಗರಣೆ ಹಾಕೋಣ. ಎಣ್ಣೆ ಹಾಕಿಟ್ಕೊಂಡಿದ್ದೀನಿ, ಒಂದೆರಡು ಚಮಚ ಎಣ್ಣೆ ಹಾಕಿದ್ದೀನಿ. ಇಲ್ಲಿ ಒಂದೆರಡು ಕಡ್ಡಿ ಕರಿಬೇವು, ಒಣಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಹಿಂಗು, ಕಡಲೆಬೇಳೆ ಹಾಕೊಂಡಿದ್ದೀನಿ ಒಂಚೂರು. ಇಷ್ಟು ಹಾಕೊಂಡು ಕೆಂಪು ಮಾಡ್ಕೊತೀನಿ. ಹಿಂಗ ಹಾಕಿದ್ದೀನಿ ಏನಕ್ಕಿಂತ, ಟೊಮಾಟೊ ಹಾಕಿದೀವಲ್ಲ ಒಂಚೂರು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿದ್ದೀನಿ, ಕೆಲವ್ರಿಗೆ ಹಿಂಗೆ ಇಷ್ಟ ಫ್ಲೇವರ್ ಇಷ್ಟ ಆಗಲ್ಲ, ಇಲ್ಲಾಂದ್ರೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಸ್ವಲ್ಪ ಕೆಂಪಾಗಲಿ, ಕೆಂಪಾಗಿದೆ ನೋಡಿ, ಇದು ಆಗಿದೆ. ಚೆನ್ನಾಗೆ ನೀರು ಹಾಕಿ ಒಂದು ಸ್ವಲ್ಪ ಇದು ಮಾಡ್ಕೊಂಡಿದ್ನಲ್ಲ, ಇದನ್ನು ಅಷ್ಟೇ ಆಗಿದೆ ಕೂಡ. ಇದನ್ನು ತವಾನು ಇಟ್ಕೊಂಡಿದ್ದೀನಿ, ದೋಸೆಗೆ ರೆಡಿ ಮಾಡ್ಕೊಬಿಡೋಣ. ಈ ಚಟ್ನಿ ತೆಗ್ಬಿಡ್ತೀನಲ್ಲ, ಆಗಿದೆ ಮುಚ್ಚಿಬಿಟ್ಟು ಇದೊಂಚೂರು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಅಷ್ಟೇ ಅದು ಕಾಯಿಲಿ ಒಂದು ನಿಮಿಷ ಹೆಂಚು ಕಾದಿದೆ. ಇವಾಗ ದೋಸೆ ಹಾಕ್ತಾ ಇದ್ದೀನಿ ನಾನು. ಜಾಸ್ತಿ ಎಳೆಯಬೇಡ, ಮುಚ್ಚಣ. ಬಿಸಿ ಬಿಸಿ ತಿನ್ಬೇಕು ಈ ದೋಸೆನ, ಆರೋದ್ಮೇಲೆ ಒಂದ್ ಸ್ವಲ್ಪ ಗಟ್ಟಿ ಅನ್ಸುತ್ತೆ ನಿಮ್ಗೆ. ಬಂದಾಗ ಅಲ್ಲಿ ನಾಷ್ಟ ಕೊತ್ತಾರಲ್ಲ ಅವಾಗ ಹಾಕಿ ಕೊಡಿ, ನಿಜ ತುಂಬಾ ಒಳ್ಳೇದು, ಸಖತ್ತು ರುಚಿ ಟೇಸ್ಟ್ ಇರುತ್ತೆ. ಸಲ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನೀವೇ ಹೇಳ್ತೀರ, ಒಂದ್ ನಿಮಿಷ ಬೇಯಿಸ್ಕೊಳ್ಳೋಣ ಒಂದ್ ಸ್ವಲ್ಪ. ಆಗಿದೆ ಕೂಡ ದಬಾಕಣ, ಒಂದ್ ನಿಮಿಷ ಬೇಯಿಸ್ಕೊಳ್ಳೋಣ.
ಆಗಿದೆ ಕೂಡ ಚೆನ್ನಾಗಿ ಬೆಂದಿದೆ. ಒಂದ್ 2.5 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಕೂಡ. ಎಣ್ಣೆ ಏನು ಹಾಕಂದಿಲ್ಲ? ಎಣ್ಣೆ ಏನು ಬೇಡವೇ ಬೇಡ ಇದಕ್ಕೆ. ಎಣ್ಣೆ ಬೆಣ್ಣೆ ಏನು ಬೇಡ, ಬೇಕಂದ್ರೆ ಹಾಕೋಬಹುದು. ನಾನು ಏನು ಹಾಕಲ್ಲ ಈ ದೋಸೆಗೆ. ಫಸ್ಟ್ ದೋಸೆ ಯಾವಾಗ್ಲೂ ನಮ್ಮ ಮನೆಯಲ್ಲಿ ಕೋಕ್ರವಾಗೆ ಬರೋದು. ಎಂತದಿಲ್ಲ, ಅಲ್ಲಿರೋ ಕಾಯಿ ಅದರಲ್ಲಿ ಒಂದ್ ಸ್ವಲ್ಪ ಒಂದೊಂಚೂರು ಗಂಟು ಏನಂತ, ಇವಾಗ ಬೂದ್ಗುಮ್ಮಳಕಾಯಿ ಗಂಟು ಗಂಟೆ ಇರತ್ತಲ್ಲ ಅದೊಂದೊಂದು. ಏತಕ್ಕೆ ಎಣ್ಣೆ ದೋಸೆ ಕ್ಲೀನ್ ಆಗಿ ಬಂತು? ಮಂಡೇನೆ ಅದೇನೋ ಇಲ್ಲ ಸಿಗಾಕೊಂಡಿತ್ತು ಸೌಟಲ್ಲ ಅದನ್ನೇ ಅಷ್ಟೇ. ಚೆನ್ನಾಗ್ ಬರುತ್ತೆ. ಚೆನ್ನಾಗ್ ಬಂತು. ಅದೇನಾಗ್ಬಿಟ್ಟದ ಮುಚ್ಚ. ಈಗ ಎರಡು ಸಾಕು, ಆಮೇಲೆ ಹಾಕೊಂಡು ತೋರಿಸ್ತೇನೆ. ಇದನ್ನ ದೋಸೆ ಇಟ್ಟು ಆಚೆ ಇಟ್ಟರೆ ಇರಲ್ಲ, ಫ್ರಿಡ್ಜ್ಗೆ ಇಟ್ಕೋಬೇಕು. ಈಗ ನಾನು ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಸ್ವಾತಿ ಮನೆಗೆ ಸ್ವಲ್ಪ ಕೊಟ್ಟು ಕಳಿಸ್ತೀನಿ. ಅವಳಿಗೂ ಇಷ್ಟ ಇದು ಅದ್ರ ಒಂದು. ಆಯ್ತು, ತಿಂಡಿ ಹೇಳ್ತೀನಿ ಹೆಂಗಿದೆ ಅಂತ. ಚಟ್ನಿನೂ ಅಷ್ಟೇ, ಒಂಚೂರು ಖಾರ ಆಗಿದೆ. ನಿಜ ಸಖತ್ತಾಗಿದೆ, ನಿಜ ಒಂದ್ಸಲ ಟ್ರೈ ಮಾಡಿ. ಎಲ್ಲಾರ್ಗು ಅಷ್ಟೇ, ಚಟ್ನಿನೂ ಅಷ್ಟೇ. ಇವಾಗೆಲ್ಲ ಟೊಮಾಟ ಕಮ್ಮಿ ಇದೆ, ಎಲ್ಲಾರ್ಗು ಇಷ್ಟ ಆಗುತ್ತೆ. ನಿಮ್ಗೆ ಗೊತ್ತಿಗೆ ಟೊಮಾಟ ಕಮ್ಮಿ ಇರೋದ್ರಿಂದ ಟೊಮಾಟ ಬತ್ತು ಟೊಮಾಟ ಗೊಜ್ಜಿದೆಲ್ಲ. ಮತ್ತೆ ನೀವು ಟೊಮಾಟ ಕರಿ ಇತ್ತು ಒಂದು ಮಾತು ತೋರಿಸ್ತೀವಿ, ಅದು ಅಷ್ಟೇ ಸಖತ್ತಾಗಿರುತ್ತೆ. ನನ್ನ ವಿಡಿಯೋ ನೋಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಬಾಯ್.